जुबिलियंट ग्रूप कंपनिया दि कास कलेक्टिव शाखे उडुपिया निट्टूरुविनल्लि उद्घाटनगोंडितु। नूतन शोरूम कंपनिया निर्देशक सुनील पै अवरु उद्घाटिसिदरु। दि कास कलेक्टिव कारु माराट क्षेत्रदल्लि तन्नदेय आदंतह वैशिष्ट्यवन्नु होंदिदे। कंपनियु उत्तम दर्जेय सेकेंड ह्यांड कारुगळन्नु खरीदिसि माराट माडुवल्लि हेसरुवासियागिदे। ಇಲ್ಲಿ ಮಾರಾಟವಾಗುವಂತಹ ಪ್ರತಿಯೊಂದು ಕಾರು ಕೂಡ ಸುಮಾರು 160 ಮಾದರಿಯ ಪರೀಕ್ಷೆಗೊಳಪಟ್ಟು ಮುಂದಿನ ಖರೀದಿದಾರರಿಗೆ ಹಸ್ತಾಂತರವಾಗುತ್ತದೆ. ದಿ ಕಾರ್ಸ್ ಕಲೆಕ್ಟಿವ್ ಕುರಿತಾಗಿ ಮಾತನಾಡಿದಂತಹ ಕಂಪನಿಯ ನಿರ್ದೇಶಕರಾದ ಸುನಿಲ್ ಪೈ ಅವರು ಇಂದು ಉಡುಪಿಯಲ್ಲಿ ನಮ್ಮ 7ನೇ ಶೋರೂಮ್ ಉದ್ಘಾಟನೆಗೊಂಡಿದೆ. ಬೆಂಗಳೂರು ಮುಂಬೈ ಮಂಗಳೂರಿನಲ್ಲಿ ಈಗಾಗಲೇ ನಮ್ಮ ಶೋರೂಮ್ಗಳು ಇದ್ದು ಇಂದು ಉಡುಪಿಯಲ್ಲಿ 7ನೇ ಶೋರೂಮ್ ಮತ್ತು ಬೆಂಗಳೂರಿನಲ್ಲಿ 8ನೇ ಶೋರೂಮ್ ಉದ್ಘಾಟನೆಗೊಂಡಿದೆ. ಎಲ್ಲಾ ವಿಧದ ಬಳಕೆ ಮಾಡಿದ ಕಾರುಗಳನ್ನು ಖರೀದಿಸಿ ನಾವು ಮಾರಾಟವನ್ನು ಮಾಡುತ್ತೇವೆ. ನಮ್ಮಲ್ಲಿ ಖರೀದಿ ಮಾಡಿದಂತಹ ಪ್ರತಿಯೊಂದು ವಾಹನದ ಮೇಲೆ 6 ತಿಂಗಳ ವಾರಂಟಿ ಕೂಡ ಸಿಗುತ್ತದೆ. ಗ್ರಾಹಕರಿಗೆ ವಾಹನ ಖರೀದಿಗಾಗಿ ಕಡಿಮೆ ಬಡ್ಡಿದರದಲ್ಲಿ ಬ್ಯಾಂಕ್ ಸಾಲದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಡಲಿದ್ದೇವೆ ಎಂದು ಹೇಳಿದರು. ದಿ ಕಾರ್ಸ್ ಕಲೆಕ್ಟಿವ್ ಶೋರೂಮ್ನಲ್ಲಿ ಖರೀದಿ ಮಾಡಿದ ಗ್ರಾಹಕರಿಗೆ ಖರೀದಿಯ ನಂತರ ವಾಹನ ಇಷ್ಟವಾಗದೇ ಇದ್ದಲ್ಲಿ ಕೇವಲ 5 ದಿನಗಳ ಒಳಗೆ ವಾಹನವನ್ನ ಹಿಂತಿರುಗಿಸುವಂತಹ ಅವಕಾಶ ಕೂಡ ಇದೆ. ಮಾತ್ರವಲ್ಲದೆ 6 ತಿಂಗಳು 1 ವರ್ಷ ಅಥವಾ 18 ತಿಂಗಳುಗಳ ಬಳಿಕ ವಾಹನವನ್ನು ಬದಲಾವಣೆ ಮಾಡಲು ಗ್ರಾಹಕರು ಇಚ್ಛಿಸಿದಲ್ಲಿ ಆ ಸಮಯದಲ್ಲಿ ಕಂಪನಿಯು ಯಾವ ಮೊತ್ತಕ್ಕೆ ವಾಹನವನ್ನು ಮತ್ತೆ ಖರೀದಿಸಲಿದೆ ಎಂದು ಕಂಪನಿ ನಿರ್ಧರಿತ ಬೆಲೆಯನ್ನು ಮೊದಲೇ ಗ್ರಾಹಕರಿಗೆ ತಿಳಿಸಲಾಗುವುದು. ಕಂಪನಿಯು ಕೇವಲ 60 ದಿನಗಳ ಒಳಗೆ ವಾಹನದ ದಾಖಲಾತಿಗಳ ಖಾತೆ ಬದಲಾವಣೆ ಕೆಲಸವನ್ನು ಕೂಡ ಮಾಡಿಕೊಡಲಿದೆ. ಇದೇ ಸಂದರ್ಭದಲ್ಲಿ ಮೊದಲ ಗ್ರಾಹಕರಾದಂತಹ ಶಿವಪ್ರಸಾದ್ ಇವರಿಗೆ ನಿರ್ದೇಶಕರಾದಂತಹ ಸುನಿಲ್ ಪೈ ಅವರು ವಾಹನದ ಕೀಲಿಕೈಯನ್ನು ಹಸ್ತಾಂತರಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಬ್ರಾಂಚ್ ಹೆಡ್ ಸತೀಶ್, ಮಾರ್ಕೆಟಿಂಗ್ ಮ್ಯಾನೇಜರ್ ಶ್ಯಾಮ್ ಶೆಣೈ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ನಿಮ್ಮ ಕನಸಿನ ಗಾಡಿಯನ್ನು ನೀವು ನಮ್ಮಿಂದ ಪರ್ಚೇಸ್ ಮಾಡಿದರೆ ಸುಮಾರು ಬೆನಿಫಿಟ್ಸ್ ಇದೆ. ಮೊದಲನೇ ಬೆನಿಫಿಟ್, ಪ್ರತಿಯೊಂದು ಗಾಡಿ ಮೇಲೆ 6 ತಿಂಗಳ ವಾರಂಟಿ ಸಿಗುತ್ತೆ. ಎರಡನೇದು ಬೆನಿಫಿಟ್ಟು 5 ಡೇ ಮನಿ ಬ್ಯಾಕ್ ಗ್ಯಾರಂಟಿ, ಅಂದರೆ ನೀವು ಗಾಡಿ ಪರ್ಚೇಸ್ ಮಾಡಿ 5 ದಿನದೊಳಗಡೆ ನಿಮಗೆ ಗಾಡಿ ಇಷ್ಟ ಆಗಿಲ್ಲ ಅಂದರೆ ನೀವು ವಾಪಸ್ಸು ತಂದು ಆ ಗಾಡಿನ ನಮ್ಗೆ ಕೊಟ್ಟರೆ ನಾವು ನಿಮ್ಮ ಕೊಟ್ಟಿರುವ ಫುಲ್ ಪೇಮೆಂಟನ್ನು ನಾವು ವಾಪಸ್ ಮಾಡ್ತೀವಿ. ಮೂರನೇದು ಎಶೋರ್ಡ್ ಬೈಬ್ಯಾಕ್ ಗ್ಯಾರಂಟಿ, ಅಂದರೆ ನೀವು 6 ತಿಂಗಳು 1 ವರ್ಷ ಇಲ್ಲ 18 ತಿಂಗಳ ನಂತರ ನೀವು ಗಾಡಿ ಬದಲಾವಣೆ ಮಾಡಬೇಕು ಅಂದರೆ ನಿಮ್ಮ ಈಗ ಪರ್ಚೇಸ್ ಮಾಡಿರುವ ಗಾಡಿಯ ಬೆಲೆ ನಾವು ಇವತ್ತೇ ನಿಮಗೆ ತಿಳಿಸ್ತೀವಿ. ಆ ಪ್ರೈಸಲ್ಲಿ ನೀವು ನನಗೆ ವಾಪಸ್ಸು ಗಾಡಿನ ಎಕ್ಸ್ಚೇಂಜ್ ಮಾಡಿ ಇಲ್ಲ ಸೇಲ್ ಮಾಡ್ಬೋದು. ನಾಲ್ಕನೇದು ಎಶೋರ್ಡ್ RC ಟ್ರಾನ್ಸ್ಫರ್, ಅಂದರೆ ಹಳೆ ಓನರಿಂದ ನಿಮ್ಮ ಹೆಸರಿಗೆ, ನೀವು ಗಾಡಿ ಪರ್ಚೇಸ್ ಮಾಡಿದವರ ಹೆಸರಿಗೆ ಎಶೋರ್ಡ್ ಟ್ರಾನ್ಸ್ಫರ್ ವಿದಿನ್ 60 ಡೇಸ್. ಇಟ್ಸ್ ಅ ಮ್ಯಾಂಡೇಟ್ರಿ ಆ್ಯಂಡ್ ವಿ ವಿಲ್ ಡೂ ಇಟ್. ಆಮೇಲೆ ಮೋಸ್ಟ್ ಆಫ್ ದಿ ಯೂಸ್ಡ್ ಕಾರ್ ಕಸ್ಟಮರ್ಸ್ ಪರ್ಚೇಸ್ ಮಾಡುವವರು ಫಸ್ಟ್ ಟೈಮ್ ಪರ್ಚೇಸಸ್, ಅವರಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬೇಕಾಗತ್ತೆ, ಲೋನ್ ಬೇಕಾಗತ್ತೆ. ನಮ್ಮದು ಎಲ್ಲ ಬ್ಯಾಂಕ್ ಜೊತೆ ಟೈಅಪ್ ಇದೆ, ಎಲ್ರಿಗೂ ನಾವು ಆದಷ್ಟು ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಇಷ್ಟೆಲ್ಲ ಬೆನಿಫಿಟ್ಸು ನಮ್ಮ ಕಂಪ್ನಿಯಲ್ಲಿ ಗಾಡಿ ತೊಗೊಂಡ್ರೆ ನಿಮಗೆ ಸಿಗೆ. ಇನ್ನೂ ಹೇಳೋದಂದರೆ ಪ್ರತಿಯೊಂದು ಗಾಡಿ ನಾನು ಪರ್ಚೇಸ್ ಮಾಡೋದು ವಿಲ್ ಗೋ ಥ್ರೂ 160 ಚೆಕ್ ಪಾಯಿಂಟ್ಸ್, ಅಂದರೆ ಪ್ರತಿಯೊಂದು ಭಾಗವನ್ನು ಪರಿಶೀಲಿಸಿ ಗಾಡಿಯನ್ನು ನಾವು ಪರ್ಚೇಸ್ ಮಾಡೋದು. ಆಕ್ಸಿಡೆಂಟ್ ಆಗಿರೋ ಗಾಡಿ ಪರ್ಚೇಸ್ ಮಾಡಲ್ಲ, ಜಾಸ್ತಿ ಓಡಿರೋ ಗಾಡಿ ಪರ್ಚೇಸ್ ಮಾಡಲ್ಲ. 8 ವರ್ಷಕ್ಕಿಂತ ಕೆಳಗಿರುವ ಗಾಡಿ ಮಾತ್ರ ನಾವು ಪರ್ಚೇಸ್ ಮಾಡೋದು. 8 ವರ್ಷಕ್ಕಿಂತ ಜಾಸ್ತಿ ಓಡಿದರೆ ಆ ಗಾಡಿಯನ್ನು ನಾವು ಪರ್ಚೇಸ್ ಮಾಡಲ್ಲ, ನಾವು ಸೇಲೂ ಮಾಡಲ್ಲ. ಸೊ ಈ ರೀತಿ ಆಮೇಲೆ ಸರ್ವಿಸ್ ಹಿಸ್ಟ್ರಿ, ಪ್ರತಿಯೊಂದು ಗಾಡಿಗೂ ನಾವು ಸರ್ವಿಸ್ ಹಿಸ್ಟ್ರಿ ಪ್ರೊವೈಡ್ ಮಾಡ್ತೀವಿ, ಅಂದರೆ ಆ ಗಾಡಿ ಯಾವಾಗ ವರ್ಕ್ಶಾಪಲ್ಲಿ ಹೋಗ್ಬಿಟ್ಟು ಸರ್ವಿಸ್ ಮಾಡಿಸಿದ್ದಾರೆ, ಆಮೇಲೆ ಯಾವ ಕಿಲೋಮೀಟರ್ ರೇಂಜಲ್ಲಿ ಸರ್ವಿಸ್ ಮಾಡಿಸಿದ್ದಾರೆ, ಏನೆಲ್ಲ ಚೇಂಜಸ್ ಆಗಿದೆ ಗಾಡಿಯಲ್ಲಿ, ಏನೆಲ್ಲ ಪಾರ್ಟ್ಸ್ ಬದಲಾವಣೆ ಆಗಿದೆ, ಅದೆಲ್ಲ ನಿಮಗೆ ತಿಳುವಳಿಕೆ ನಾವು ಕೊಡ್ತೀವಿ ಆ ಸರ್ವಿಸ್ ಹಿಸ್ಟ್ರಿ ಮುಖಾಂತರ. ಸೊ ಇಷ್ಟೆಲ್ಲ ನಾವು ಮಾಡೋದು ಏನಕ್ಕಂದರೆ ನಿಮ್ಮ ಟ್ರಸ್ಟನ್ನು ನಾವು ಗಳಿಸೋಕ್ಕೋಸ್ಕರ. ಟ್ರಸ್ಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಅ ಯೂಸ್ಡ್ ಕಾರ್ ಬಿಸ್ನೆಸ್, ಯಾಕಂದರೆ ಇಟ್ ಈಸ್ ನಾಟ್ ಅ ನ್ಯೂ ಕಾರ್. ಎಂಡ್ ಆಫ್ ದ ಡೇ ನೀವು ಪರ್ಚೇಸ್ ಮಾಡೋದು ಯೂಸ್ಡ್ ಕಾರ್, ಯಾರೋ ಓಡಿಸಿರ್ತಾರೆ. ಲಾಸ್ಟ್ ಪಾಯಿಂಟ್ ನಾನು ಹೇಳೋದಂದರೆ 95% ಆಫ್ ದ ಕಾರ್ಸ್ ನಾನು ಮಾರೋದು ಎಕ್ಸ್ಚೇಂಜ್ ಕಾರ್ಸ್, ಅಂದರೆ ನಮ್ಮ ಹತ್ರ ಔಡಿ ಮತ್ತು MG ಕಾರಿನ ಡೀಲರ್ಶಿಪ್ ಇದೆ. ಅಲ್ಲಿ ಕಸ್ಟಮರು 25 ಲಕ್ಷ 50 ಲಕ್ಷ ಗಾಡಿ ಪರ್ಚೇಸ್ ಮಾಡೋಕ್ಕೆ ಬರ್ತಾರೆ. ಅವ್ರ ಹತ್ರ ಇರೋ ಹಳೆ ಗಾಡಿನ ನಾವು ತೊಗೊಂಡು ಅವ್ರಿಗೆ ಹೊಸ ಗಾಡಿ ಕೊಡೋದು. ಒಂದು ರೀತಿಯಲ್ಲಿ ಈ ಹಳೆ ಗಾಡಿ ಕಸ್ಟಮರ್ದು ಈಸ್ ಅ ಲಕ್ಕಿ ಕಾರ್, ಯಾಕಂದರೆ ಅವರು 8 ಲಕ್ಷ 10 ಲಕ್ಷ ಗಾಡಿ ವಾಪಸ್ ಕೊಟ್ಟು 25 ಲಕ್ಷ ರೂಪಾಯಿ ಗಾಡಿ ಪರ್ಚೇಸ್ ಮಾಡ್ತಾಯಿದ್ದಾರೆ. ಅವರು ಅವರ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಿದ್ದಾರೆ. ಸೊ ಒಂದು ರೀತಿಯಲ್ಲಿ ಇದೊಂದು ಲಕ್ಕಿ ಕಾರ್ ಅಂತಲೂ ನೀವು ಹೇಳ್ಬೋದು. ಅನುಭವ ಅಂದರೆ ಈಗ ತುಂಬ ಖುಷಿ ಆಗ್ತದೆ.
ಅಂದರೆ ನಾವು 2 ವರ್ಷದಿಂದ ಟ್ರೈ ಮಾಡ್ತಾಯಿದ್ದೇವೆ ತೆಗೊಳ್ಬೇಕು ಅಂದರೆ ನನಗೆ ಇದು ಕೆಲಸದ ಇದರಲ್ಲಿ ಬಿಸಿ ಇದ್ದೆ ಆಗ ಈಗ 1 ತಿಂಗಳಿಂದ ಸ್ವಲ್ಪ ಟ್ರೈ ಮಾಡ್ತಿದ್ದೆ ಈಗ 1 ದಿವಸ ಫೈನಲ್ ಆಗಿ ಇದನ್ನು ತಗೊಂಡು ಬಿಟ್ಟಿದೆ ಒಂದೇ ದಿವಸದಲ್ಲಿ ಹಾಂ ಒಳ್ಳೆಯದುಂಟು ಸರ್ವಿಸ್ ಎಲ್ಲ ಒಳ್ಳೆಯದುಂಟು ಬೋಧ ಕೂಡಲೇ ಒಳ್ಳೆ ಇದು ರೆಸ್ಪಾನ್ಸ್ ಕೊಟ್ಟು ಎಲ್ಲ ಅಂದರೆ ಕೂಡಲೇ ಆಯಿತು ಒಂದೇ ದಿವಸದಲ್ಲಿ ಇದು ಫೈನಲೈಸ್ ಆಯಿತು ಅಷ್ಟೇ ಇಲ್ಲ ಇಲ್ಲ ಗೊತ್ತಿಲ್ಲ ಇದು ಸರ್ಪ್ರೈಸ್ ನಮಗೆ 1 ದಿವಸ ಮೊದಲು ಹೇಳಿದ ಅಷ್ಟೇ ವೆಹಿಕಲ್ ಬಂದಾಗಲೇ ಇದ್ದೇನೆ ಖುಷಿಯಾಯಿತು ತುಂಬ ಖುಷಿಯಾಗಿದೆ